ಹೇ ನಮಸ್ಕಾರ ವೀಕ್ಷಕರೆ ನಾನು ಸುಜಯ್ ಗೌಡ ಹಾಗೆ ನೀವು ನೋಡ್ತಿದ್ದೀರ ಪೆಟ್ಕೇರ್ ಕನ್ನಡ ಚಾನಲ್ ವೀಕ್ಷಕರೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ನಾಯಿಮರಿಗೆ ಯಾವ ಫುಡ್ಡನ್ನು ಕೊಡ್ತಾ ಇದ್ದೀನಿ ಹಾಗೆ ಕ್ಯಾಲ್ಸಿಯಂ ಮತ್ತು ಡಿವಾರ್ಮಿಂಗ್ ಸಿರಪ್ ನಾನು ಯಾವುದನ್ನ ಯೂಸ್ ಮಾಡೋದು ಹಾಗೆ ನನ್ನ ನಾಯಿಮರಿಗೆ ಯಾವ ಟ್ರೀಟನ್ನು ನಾನು ಕೊಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ನಾನು ಈ ಫುಡ್ನ ಇದ್ದೀನಿ ಇದರ ನೇಮ್ ಬಂದು ವಿನ್ನರ್ ಪ್ಲಸ್ ಅಂತ ಹೇಳಿ ಇದನ್ನ ನನ್ನ ಫ್ರೆಂಡು ಪ್ರಜ್ವಲ್ ಅಂತ ಅವರು ನನಗೆ ಸಜೆಸ್ಟ್ ಮಾಡಿದ್ರು ಸೊ ಡಾಗಿಗೆ ಇದನ್ನು ಕೊಡ್ತಾ ಇದ್ದಾರೆ ರಿಸಲ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ಈ ಟೈಮ್ ನಾನು ಈ ಫುಡ್ನ ಇದ್ದೀನಿ ಇದರ ಪ್ರೈಸ್ ಬಂದು ಎರಡು ಸಾವಿರದ ನೂರು ರೂಪಾಯಿಗಳು ಇದು ನಾನು ಅಮೆಝಾನಲ್ಲಿ ತೊಗೊಂಡೆ ಯಾಕೆಂದರೆ ಲೋಕಲ್ ಶಾಪಲ್ಲಿ ಇದು ಸಿಗಲಿಲ್ಲ ನನಗೆ ಕೆಲವೊಬ್ಬರಿಗೆ ಇದರ ನೇಮ್ಸಾಗಿ ಗೊತ್ತಿಲ್ಲ ಶಾಪ್ಗಳಲ್ಲಿ ಹಾಗಾಗಿ ಇದನ್ನು ಅಮೆಝಾನಲ್ಲಿ ತೊಗೊಂಡೆ ನೀವು ಬೇಕು ಅಂದರೆ ಅಮೆಝಾನಲ್ಲಿ ಇದೆ ತಗೋಬೋದು ರಿಸಲ್ಟ್ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಈ ಫುಡ್ನ ನಾನು ಇದ್ದೀನಿ ಈ ಸೈನ್ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಫುಡ್ನ ನಾನು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ ಓಕೆ ಇದು ಸ್ಟಾರ್ಟರ್ ಫುಡ್ಡು ನಿಮ್ಮ ಪಪ್ಪಿಗೆ ಯಾವುದಾದ್ರು ಒಂದು ಸ್ಟಾರ್ಟರ್ ಫುಡ್ನ ನೀವು ಕೊಡಿ ಸೊ ಇದೇ ಕಂಪ್ನಿ ಅಂತ ಅಲ್ಲ ರಾಯಲ್ ಕೆನನ್ ಇದೆ ಪೆಡಿಗ್ರಿ ಇದೆ ಯಾವುದಾರು ಒಂದು ಸ್ಟಾರ್ಟರ್ ಅಂತ ಇರುತ್ತೆ ಸ್ಟಾರ್ಟರ್ ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ ಇಲ್ಲಿ ಪಪ್ಪಿ ಸ್ಟಾರ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಈ ರೀತಿ ಇರಬೇಕು ಈ ರೀತಿ ಇರೋದು ಯಾವ್ದಾದ್ರೆ ನೀವು ಕೊಡ್ಬೋದು ಇದನ್ನು ನಾನು ಫೋರ್ಟಿ ಫೈವ್ ಡೇಸ್ ಫೋರ್ಟಿ ಫೈವ್ ಡೇಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಫುಡ್ನ ನಾನು ಸೊ ಫಾರ್ಟಿ ಫೋರ್ಟಿ ಫೈವ್ ಡೇಸ್ ತನಕ ನಾನು ಸಿರ್ಲಾಕ್ ಕೊಟ್ಟಿದ್ದೆ ಸೊ ತರ್ಟಿ ಒನ್ ಡೇಸಿಂದ ಫಾರ್ಟಿ ಫೈವ್ ಡೇಸ್ ತನಕ ಸಿರ್ಲ್ಯಾಕ್ ಕೊಟ್ಟೆ ಸಿರ್ಲ್ಯಾಕ್ ಮತ್ತು ಕರಡು ಈಗ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಯಾವ್ದಾದ್ರೆ ಒಂದು ನ್ಯೂ ಪಪ್ಪಿ ತಂದಿದ್ರೆ ನೀವು ಯಾವುದಾರು ಒಂದು ಸ್ಟಾರ್ಟರ್ ಆಗಿರ್ಬೋದು ಇದೇ ಕಂಪ್ನಿ ಅಲ್ಲ ಈ ಕಂಪ್ನಿ ಬೇಕು ಅಂದರೆ ನಿಮಗೆ ಅಮೆಝಾನಲ್ಲಿ ಸಿಗ್ತಾಯಿದೆ ಎರಡು ಸಾವಿರದ ನೂರು ರೂಪಾಯಿ ತಗೋಬೋದು ಓಕೆ ಈ ಫುಡ್ನ ಕೊಡ್ತಾಯಿದ್ದೀನಿ ನಾನು ನೆಕ್ಸ್ಟು ಈ ಕಂಪ್ನಿಯವ್ರದ್ದು ಕ್ಯಾಲ್ಶಿಯಮ್ ಕೊಡ್ತಾ ಕೊಡ್ತಾಯಿದ್ದೀನಿ ಪಾರ್ವಿಕಲ್ ಪೆಟ್ ಅಂತೇಳಿ ಕ್ಯಾಲ್ಶಿಯಂ ಟಾನಿಕ್ಕು ಕ್ಯಾಲ್ಶಿಯಮು ಟಾನಿಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಸಿಗೆ ಅವುಗಳ ಬೋನಿಗಾಗಲಿ ಹಾಗೆ ಅವುಗಳ ಗ್ರೋತಿಗೆ ತುಂಬಾ ಹೆಲ್ಪ್ಫುಲ್ ಇದು ಹಾಗಾಗಿ ಯಾವುದಾದ್ರು ಒಂದು ಕಂಪ್ನಿದು ನೀವು ಕೊಡ್ಬೋದು ಇದು ಪಾರ್ವಿಕಲ್ ಪೆಟ್ ಅಂತ ನೂರ ಎಂಬತ್ತು ರೂಪಾಯಿ ಇದು ಪ್ರೈಸು ಇಲ್ಲಿದೆ ಯಾವುದಾರು ಒಂದು ಬ್ರ್ಯಾಂಡಿಂದು ಕಂಪಲ್ಸರಿಯಾಗಿ ಒಂದು ಆರು ತಿಂಗಳ ತನಕನಾದ್ರು ನೀವು ಕ್ಯಾಲ್ಶಿಯಮ್ ಟಾನಿಕ್ಗಳನ್ನ ಕಂಪಲ್ಸರಿ ಕೊಡಿ ನಿಮ್ಮ ಡಾಕ್ಸಿಗೆ ಅವುಗಳ ಗ್ರೋತಿಗೆ ತುಂಬಾ ಹೆಲ್ಪ್ಫುಲ್ ಇದು ಹಾಗಾಗಿ ಯಾವುದಾರು ಒಂದು ಬ್ರ್ಯಾಂಡಿಂದು ಕಂಪಲ್ಸರಿ ಕೊಡಿ ಇನ್ನು ನೆಕ್ಸ್ಟು ನಾನು ನಿಮಾಸಿಡ್ ಅಂತ ಇದು ಡಿ ವಾರ್ಮಿಂಗ್ ಸಿರಪು ಇದನ್ನು ಕೊಡ್ತಾ ಇದ್ದೀನಿ ಡಿ ವಾರ್ಮಿಂಗ್ ಸಿರಪ್ನ ನೀವು ಯಾವುದಾರು ಒಂದು ಕಂಪಲ್ಸರಿ ಕೊಡಬೇಕಾಗುತ್ತೆ ಹದಿನೈದು ದಿನಕ್ಕೊಂದ್ಸಲಿ ನೀವು ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಸಹ ಮಾಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಇದೆ ನೀವು ಚಾನಲಲ್ಲಿ ನೋಡ್ಬೋದು ಸಪ್ರೇಟಾಗಿ ಒಂದು ನನ್ನ ಡಾಗಿಂದು ಈಗ ಏನು ತಂದಿದ್ದೀನಿ ಈ ಡಾಗಿಂದು ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಸೊ ನಿಮಸಿಡ್ಡು ಈ ಟಾನಿಕ್ ಕೊಡಿ ಚೆನ್ನಾಗಿದೆ ಇಲ್ಲ ಯಾವ್ದಾದ್ರು ಕಂಪ್ನಿ ನೀವು ಕೊಡ್ಬೋದು ಸೊ ಓಕೆ ಈ ಕಂಪ್ನಿ ಇದ್ದೀನಿ ಈಗ ವೇಷಕ್ರೆ ನೆಕ್ಸ್ಟ್ ನಾನು ಈ ಟ್ರೀಟನ್ನ ಇದ್ದೀನಿ ಹಿಮಾಲಯ ಕಂಪ್ನಿಯವ್ರದ್ದು ಇದು ಮುನ್ನೂರ ಇಪ್ಪತ್ತು ರೂಪಾಯಿ ನಾನು ಟ್ರೀಟ್ ಕೊಡೋ ಮೂಲಕ ಡಾಕ್ಟ್ರಣ್ಣಿಗಳ್ನ ಮಾಡ್ತೀನಿ ಹಾಗಾಗಿ ಈ ಟ್ರೀಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಯೂಸ್ ಮಾಡ್ಬೋದು ಇದು ಬಂದು ಚಿಕನ್ ಮತ್ತು ಈ ಜೀರಿಗೆ ಬರ್ತಲ್ಲ ಸೊ ಆ ಫ್ಲೇವರ್ ಇದು ಹಾಗಾಗಿ ಇದು ಜೀರಿಗೆ ಸ್ಮೆಲ್ ಸ್ವಲ್ಪ ಬರ್ತಾ ಇರುತ್ತೆ ಸೊ ಈ ರೀತಿ ಇದೆ ನೋಡ್ಬೋದು ನೀವು ಬೋನ್ ಶೇಪಲ್ಲಿದೆ ಚೆನ್ನಾಗಿದೆ ಇದು ನನ್ನಾಗಿ ಲೈಕ್ ಮಾಡ್ತಾ ಇದೆ ಇದನ್ನು ಚೆನ್ನಾಗಿ ತಿಂತಾಯಿದೆ ನೀವು ಕೂಡ ಇದನ್ನು ಕೊಡ್ಬೋದು ಚೆನ್ನಾಗಿದೆ ಈ ಚೀವಿ ಸ್ಟಿಕ್ಸ್ನ ಕೊಡ್ತಾಯಿದ್ದೀನಿ ನೋಡ್ಬೋದು ಗ್ರೀನ್ ಕಲರ್ ಆಗಿದೆ ಡಾಗ್ಸ್ಗಳು ಮರೀಲಿರುವಾಗ ತುಂಬಾ ಕಚ್ಚುತ್ತೆ ಆ ಬ್ಯಾಡ್ ಹ್ಯಾಬಿಟ್ನ ಬಿಡಿಸೋದಕ್ಕೋಸ್ಕರ ಈ ಥರ ಚಿವಿಂಗ್ ಸ್ಟಿಕ್ಸ್ ಅಥವಾ ಕ್ಯಾಲ್ಷಿಯಮ್ ಬೋನ್ಗಳು ಸಿಗುತ್ತೆ ಅದನ್ನು ಕೊಡ್ತಾರೆ ಸೊ ಈ ರೀತಿ ಕೊಡೋದರಿಂದ ನಾಯಿಗಳು ಅಗಿತಾ ಇರೋದರಿಂದ ಅದರ ಹಲ್ಲಿ ಶಾರ್ಪ್ನೆಸ್ ಇದೆ ಅದು ಕಡಿಮೆ ಆಗುತ್ತೆ ಆ ಡಾಗ್ಸು ಇದನ್ನು ಕಚ್ಚುತ್ತಾ ಕಚ್ಚುತ್ತಾ ಬೈಟಿಂಗ್ ಹ್ಯಾಬಿಟ್ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಈ ರೀತಿಯನ್ನ ನೀವು ಯೂಸ್ ಮಾಡ್ಬೋದು ಇದರ ಪ್ರೈಸ್ ಬಂದು ಎಪ್ಪತ್ತು ರೂಪಾಯಿ ಸೊ ಈ ರೀತಿ ಇದು ನಿಮಗೆ ಶಾಪ್ಗಳಲ್ಲಿ ಆರಾಮಾಗಿ ಸಿಗುತ್ತೆ ಅಮೆಝಾನಲ್ಲಿ ಸಹ ಅವೈಲಬಲ್ ಇದೆ ಬಟ್ ನಾನು ಇದನ್ನು ಶಾಪಿಂದ ತರಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ